ಇತ್ತೀಚೆಗೆ ಮುಕ್ತಾಯಗೊಂಡ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ 419 ರನ್ ಗಳಿಸಿದ್ದ ಯುವ ಬ್ಯಾಟ್ಸ್ಮನ್ ಕಮ್ ವಿಕೆಟ್ ಕೀಪರ್ ರಿಷಬ್ ಪಂತ್ಗೆ ಅವಕಾಶಗಳು ದುಬಾರಿಯಾಗುವುದರಲ್ಲಿದೆ. ಎರಡು ತಂಡಗಳ ಮೊದಲ ಟೆಸ್ಟ್ನಲ್ಲಿ 21 ಹರೆಯದ ರಿಷಬ್ ಪಂತ್ ಬದಲು ವೃದ್ಧಿಮಾನ್ ಸಹ ಅವರಿಗೆ ಅವಕಾಶ ಸಿಗಲಿದೆ ಎಂಬ ಮಾಹಿತಿ ಬಲ್ಲ ಮೂಲಗಳಿಂದ ಲಭಿಸಿದೆ. ಮೊದಲ ಟೆಸ್ಟ್ ಪಂದ್ಯ ವಿಶಾಖಪಟ್ಟಣಂನಲ್ಲಿ 2 ಅಕ್ಟೋಬರ್ ಆರಂಭವಾಗಲಿದೆ. ಪ್ರವಾಸಿ ದಕ್ಷಿಣ ಆಫ್ರಿಕಾ ತಂಡ ಆತಿಥೇಯ ಭಾರತದ ವಿರುದ್ಧ 3 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ. 3 ಪಂದ್ಯಗಳ ಟಿ ಟ್ವೆಂಟಿ ಸರಣಿ 1-1 ಸಮಬಲಗೊಂಡಿತ್ತು. ಆರಂಭಿಕ ಟೆಸ್ಟ್ನಲ್ಲಿ ರಿಷಬ್ ಪಂತ್ಗೆ ಕೊನೆಯ ಅವಕಾಶ ನೀಡಲು ಆಯ್ಕೆ ಸಮಿತಿಗೆ ಮನಸ್ಸಿದೆ. ಆದರೆ ತಂಡದ ನಿರ್ವಹಣಾ ಸಮಿತಿ ಈ ಬಾರಿ ವೃದ್ಧಿಮಾನ್ ಸಹ ಅವರನ್ನ ಸರಣಿ ಆರಂಭದಿಂದಲೂ ಆಡಿಸಲು ಬಯಸಿದೆ ಎಂದು ಮೂಲಗಳು ತಿಳಿಸಿವೆ. ವೆಸ್ಟ್ ಇಂಡೀಸ್ ಪ್ರವಾಸ ಸರಣಿ ಮುಗಿಸಿ ಭಾರತ ತಂಡ ಅಲ್ಲಿಂದ ಹೊರಡುವಾಗ ಮುಖ್ಯ ಆಯ್ಕೆದಾರ MSK ಪ್ರಸಾದ್ಗೆ ಪಂತ್ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಮೊದಲ ಆಯ್ಕೆಯ ವಿಕೆಟ್ ಕೀಪರ್ ಆಗಿ ಕಾಣಿಸಿದ್ರು. ಆದರೆ ಈಗ ಪಂತ್ ಬಗೆಗಿನ ಆಯ್ಕೆ ಸಮಿತಿ ನಿಲುವು ಬದಲಾಗಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ನಿಂದ ಕೈಬಿಡಲಾಗುತ್ತದೆ ಎನ್ನಲಾಗುತ್ತಿರುವ ಪಂತ್ ಟೆಸ್ಟ್ನಲ್ಲಿ ಅಪರೂಪದ ಸಾಧಕನೂ ಹೌದು. ಟೆಸ್ಟ್ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಶತಕ ಬಾರಿಸಿದ ಏಕಮಾತ್ರ ಭಾರತೀಯ ವಿಕೆಟ್ ಕೀಪರ್ ಪಂತ್ ಎಂಬ ದಾಖಲೆ ಹೆಸರಿನಲ್ಲಿದೆ. ಪಂತ್ ಸಮಸ್ಯೆ ಏನೆಂದರೆ ಅವರು ಬ್ಯಾಟಿಂಗ್ನಲ್ಲಿ ವೈಫಲ್ಯ ಕಾಣುತ್ತಿದ್ದಾರೆ. ವಿಕೆಟ್ ಕಾವಲು ಕಾಯುವಲ್ಲಿ ಅವರ ವಿಶ್ವಾಸವೂ ಕುಗ್ಗುತ್ತಿದೆ. ಅವರ DRS ಸೇವೆಯು ಗಮನಾರ್ಹವೇನಿಲ್ಲ. ಭಾರತದ ಪರಿಸ್ಥಿತಿಯಲ್ಲಿ ವಿಕೆಟ್ ಪಡೆಯಲು ಕೆಲವು ಸಲ ಪರದಾಡುತ್ತಾರೆ. ಇವೆಲ್ಲದಕ್ಕೆ ಹೋಲಿಸಿದರೆ ಸಹ ಉತ್ತಮ ಆಟಗಾರ ಎಂದು ಮೂಲಗಳು ಹೇಳಿದೆ.